ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಬ್ಬ ಪಿ ಯು ಸಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಪಿ ಯು ಸಿ ಪ್ರಿಪ್ರೇಟರಿ ಪರೀಕ್ಷೆ ಫೇಲ್ ಅಥವಾ ಅಬ್ಸೆಂಟ್ ಆಗಿದ್ರೆ ಆದರೆ ನಮಗೆ ಆಲ್ ಟಿಕೆಟ್ ಕೊಡಲ್ವಾ, ಏನು ವಿಷಯ ಅಂತೇಳಿ ತಿಳಿಸ್ಕೊಡಿ ಅಂತೇಳಿ ಒಬ್ಬರು ವಿದ್ಯಾರ್ಥಿ ಕಮೆಂಟ್ ಮಾಡಿದರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಷನನ್ನು ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟದ ಲೈಕ್ನ ಮಾಡಿ, ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿರೋಗೆ ಪಿ ಯು ಸಿ ಪ್ರಿಪ್ರೇಟರಿ ಪರೀಕ್ಷೆನ ಕೆಲವೊಂದು ವಿದ್ಯಾರ್ಥಿಗಳು ಇಜ್ಜಬ್ ವಿಷಯ ಆದರೂ ಓಕೆ, ಬೇರೆ ವಿಷಯಕ್ಕಾದರೂ ಓಕೆ, ಯಾವುದೋ ವಿಷಯಕ್ಕಾದರೂ ವಿದ್ಯಾರ್ಥಿಗಳು ಬಹಿಷ್ಕಾರ ಹಾಕಿದ್ದಾರೆ, ಆಬ್ಸೆಂಟ್ ಆಗಿದ್ದಾರೆ ಓಕೆ, ಪಿ ಯು ಸಿ ಪರೀಕ್ಷೆದು ಪ್ರಿಪ್ರೇಟರಿ ಪರೀಕ್ಷೆ, ಮತ್ತು ಕೆಲವೊಂದು ವಿದ್ಯಾರ್ಥಿಗಳು ಕೂಡ ಫೇಲ್ ಆಗಿದ್ದಾರೆ. ಇದಕ್ಕೋಸ್ಕರ ಅವರು ಫೇಲ್ ಆದರೆ ಆಲ್ ಟಿಕೆಟ್ ಪ್ರೊವೈಡ್ ಮಾಡಲ್ವ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಸದ್ಯಕ್ಕೆ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದ್ರೆ, ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು ಏನು ಹೇಳಿದ್ದಾರೆ ಅಂದರೆ, ನಿಮಗೆ ಅಟೆಂಡೆನ್ಸ್ ಬಂದುಬಿಟ್ಟು ಕಂಪಲ್ಸರಿ ಮಾಡಿಲ್ಲ, ಎಷ್ಟೇ ಅಟೆಂಡೆನ್ಸ್ ಇದ್ರು ಕೂಡ ನೀವು ಪರೀಕ್ಷೆಗೆ ಹಾಜರಾಗಬಹುದು. ಮತ್ತು ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವ್ರು ಏನು ಹೇಳಿದ್ದಾರೆ ಅಂದರೆ, ಮನೆಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಸರ್ ಅವರು ಹೇಳಿದ್ದಾರೆ ಕೂಡ, ಅವರು ಕೂಡ ಹೇಳಿದ್ದಾರೆ ಪಿ ಯು ಸಿ ಪ್ರಿಪ್ರೇಟರಿ ಎಕ್ಸಾಮ್ ಯಾವುದೇ ರೀತಿ ಇಂಪಾರ್ಟೆಂಟ್ ಅಲ್ಲ, ಪ್ರಿಪ್ರೇಟರಿ ಎಕ್ಸಾಮಿಗೆ ಬಹಿಷ್ಕಾರ ಹಾಕಿದ್ರೆ ತೊಂದರೆ ಇಲ್ಲ, ಅಟ್ ಮೇನ್ ಎಕ್ಸಾಮಿನೇಷನ್ ಇಂಪಾರ್ಟೆಂಟ್ ಆಗಿರುತ್ತಲ್ಲ, ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಹಾಜರಾಗಬೇಕು ಅಂತೇಳಿ ಮನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಪಿ ಯು ಸಿ ಬೋರ್ಡ್ ಅವರು ಕೂಡ ತಿಳಿಸಿದ್ದಾರೆ, ಶಿಕ್ಷಣ ಸಚಿವರು ಕೂಡ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಕೂಡ ತಿಳಿಸಿದ್ದಾರೆ. ಸದ್ಯಕ್ಕೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಗೊಂದಲ ಕ್ಲಾರಿಫಿಕೇಶನ್ ಸಿಕ್ತು ಅನ್ಕೋತೀನಿ. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ವಿದ್ಯಾರ್ಥಿಗಳಿಗೆ ನಿಮ್ಮ ಕಾಲೇಜವರು ಆರಾಮಾಗಿ ನಿಮಗೆ ಆಲ್ ಟಿಕೆಟ್ನ ಪ್ರೊವೈಡ್ ಮಾಡ್ತಾರೆ, ಆಲ್ ಟಿಕೆಟ್ನ ಕೊಡ್ತಾರೆ. ಇನ್ ಕೇಸ್ ನೀವು ಫೇಲ್ ಕೂಡ ಆಗಿದ್ದರೆ ಅಥವಾ ಆಬ್ಸೆಂಟ್ ಕೂಡ ಆಗಿದ್ದರೂ ಕೂಡ ಆಲ್ ಟಿಕೆಟ್ ನಮಗೆ ಪ್ರೊವೈಡ್ ಮಾಡ್ತಾರೆ, ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ತೊಂದರೆ ಇರುವುದಿಲ್ಲ. ವಿದ್ಯಾರ್ಥಿಗಳು ಎಕ್ಸಾಮ್ನ ಚೆನ್ನಾಗಿ ಬರೀರಿ. ಆಲ್ ದ ಬೆಸ್ಟ್.